ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಜಾತ್ಯತೀತ ಜನತಾ ದಳ ಪಕ್ಷದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ನವೆಂಬರ್ 1 ರಿಂದ ಪ್ರಾರಂಭವಾಗುತ್ತಿರುವ ಜೆಡಿಎಸ್ ಪಕ್ಷದ ಪಂಚರತ್ನ ಯಾತ್ರೆ ಸಾಂಕೇತಿಕವಾಗಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು। ಇದಕ್ಕೂ ಮೊದಲು ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು। ಕಾರ್ಯಕ್ರಮದಲ್ಲಿ ಶ್ರೀಶೈಲ ಮೂಲಿಮನಿ ಜಿಎನ್ ತೋಟದ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಡಿಎಂ ಶಲವಡಿ ಶಿವಶಂಕರ್ ಕಲ್ಲೂರ ದೇವರಾಜ್ ಕಂಬಳಿ ವೀರೇಶ್ ಶಾನಭೋಗರ ವಿನಯ್ ಗೌಡ ಬರಂಗೌಡರ ನವೀನ್ ಕಂಬಳಿ ವಸಂತ ಬೆಳೆಯಲಿ ನಿಂಗಪ್ಪ ಬಂಡೆಪ್ಪನವರ ಮಂಜುನಾಥ್ ತಿಗಡಿ ಉಮೇಶ್ ನರಗುಂದಮಠ ಫಕೀರಗೌಡ ವಸಂತ ಬೆಳೆಯಲಿ ಗುರುಸಿದ್ದಪ್ಪ ಕೊಪ್ಪದ ಯಲ್ಲಪ್ಪ ಮರುವಸಿ ಪಾಂಡುರಂಗ ಓಶೇಕರ್ ಹಸನ್ ನಾಯಕ್ ನಾಯಕವಾಡಿ ಮಹಂತೇಶ್ ಗಂಗಾಧರಮಠ ಶರಣಪ್ಪ ದಳವಾಯಿ ಮಾಬೂಸಿ ಹಳೆ ಮಸೂತಿ ಇನ್ನು ಜೆಡಿಎಸ್ ಪಕ್ಷದ ದುರಿನರು ಯುವ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು।